ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರು? ಆ್ಯಂಡ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ದೀಪ್ರಶ್, ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ದಿನ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ನಾರ್ಮಲ್ ವ್ಲಾಗ್. ಆ್ಯಂಡ್ ಇವತ್ತು ಬೆಳಿಗ್ಗೆ ಸೈಕಲ್ ತೊಗೊಂಡು ಬಂದಿದ್ದು ಯಶುಗೆ ಅಂದ್ಬಿಟ್ಟು. ಅವನು ತುಳಿಯೋಕ್ಕೆ ಹೋಗಿಲ್ಲ, ಸೊ ಹಾಗಾಗಿ ಪಾಪುನ ಕೂರಿಸ್ಬಿಟ್ಟು ಸುಮ್ಮನೆ ಹಾಗೆ ಬೆಲ್ ಮಾಡ್ತಾ ಫನ್ ಮಾಡ್ತಿದ್ವಿ. ಆ್ಯಂಡ್ ಹಾಗೆ ಒಂದು ಅಲ್ಲೇ ನಿಂತಿರ್ಬೇಕಾದ್ರೆ ನಾನು ಹಗೀಸ್ನ ಪಾಪುಗೆ ಬುಕ್ ಮಾಡಿದೆ, ಸೊ ಅದು ಕೂಡ ಬಂತು. ಅದು ರಿವ್ಯೂ ಕೂಡ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಇದು 52 ಪೀಸ್ ಇರುತ್ತೆ ಹಗ್ಗೀಸ್, ಆರೆಂಜ್ ಕಲರು, ಎಲ್ ಸೈಜು. ಇದು ಮೇ ಬಿ 537 ರುಪೀಸ್ ಆಯಿತು. ಬೇಕಂದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನೊಂದು ಸಲ ಅಮೌಂಟ್ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ ನೋಡಿಬಿಟ್ಟು. ಅರೌಂಡ್ 5 to 550 ಒಳಗಡೆ ಇದು ಸಿಗುತ್ತೆ. ಆ್ಯಂಡ್ ವರ್ತ್ ಅನ್ನಿಸ್ತು ನನಗೆ ತುಂಬಾ. ಸೊ ಹಾಗಾಗಿ ಇದು ಸೆಕೆಂಡ್ ಟೈಮ್ ನಾನು ಇದನ್ನು ತರಿಸ್ತಾ ಇರೋದು. ನಾನು ಮನೇಲಿ ಯಾವಾಗಲೂ ಹಾಕಿರೋದಿಲ್ಲ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಇದು ಯೂಸ್ ಮಾಡಲೇಬೇಕನ್ನೋ ಟೈಮಲ್ಲಿ ಮಾತ್ರ ಹಾಕಿರ್ತೀನಿ. ಆ್ಯಂಡ್ ಇವತ್ತು ತಿಂಡಿಗೆ ವೆಜ್ ಪಲಾವ್ ಮಾಡಿದ್ದೀವಿ, ಸೊ ಹಾಗಾಗಿ ಭರತ್ತವ್ರಿಗೆ ಮತ್ತು ಯಶುಗಿಬ್ಬರಿಗೂ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಆಫ್ಟರ್ನೂನ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದು, ಬೆಳಗ್ಗೆಯಿಂದ ತುಂಬಾ ಕೆಲಸನೇ ಇತ್ತು, ಮತ್ತು ಬೆಳಗ್ಗೆ ಸ್ನಾನ ಮಾಡೋಕ್ಕಾಗೇ ಇಲ್ಲ. ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ನೆಕ್ಸ್ಟು ಊಟ ಮಾಡೋದಕ್ಕೆ ಹೋಗಬೇಕು. ಪಾಪು ಮಲಗಿದಾಳೆ, ಮೇ ಬಿ ಇವಾಗ ಎದ್ದಿರ್ಬೋದೋ ಏನೋ ಗೊತ್ತಿಲ್ಲ. ಟೈಮ್ ಆಲ್ರೆಡಿ ಇವಾಗ ಎಷ್ಟಾಯಿತು, 1:30 ಆಗಿದೆ. ಟೈಮ್ ಇವಾಗ 1:30 ಆಗಿದೆ, ಬೇಗನೆ ಎದ್ದಿದ್ದಾಳೆ. ಸರಿ, ಸ್ನಾನ ಮಾಡಿದ್ಮೇಲೆ ಮಲಗದೇ ಇಲ್ಲ ತುಂಬ ಹೊತ್ತು, ಬೇಗ ಬೇಗ ಎದ್ಬಿಡ್ತಾ ಇದ್ದಾಳೆ. ಮಧ್ಯಾಹ್ನ ಊಟಕ್ಕೆ ಇವಾಗ ಕಾಳು ಸಾಂಬಾರ್ ಇದೆ, ಏನು ಮೊಳಕೆ ಹುಳಿಕಾಳು ಸಾಂಬಾರ್ ಇದೆ, ಅದೇ ಆಗುತ್ತೆ ಇವಾಗ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಊಟ ಆದ್ಮೇಲೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಓಕೆ, ನಾನು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಕಿಚನ್ಗೆ, ಯಾಕಂದರೆ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಹಾಗಾಗಿ ಬೇಗ ಹೋಗಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಿಸಿಯಾಗಿ ಅನ್ನ ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ನಾನು ಹೋಗೋ ಟೈಮ್ಗೆ. ಆ್ಯಂಡ್ ನೋಡ್ಬೋದು ನೀವು, ರೈಸ್ ಇದೆ ಆ್ಯಂಡ್ ಸಾಂಬಾರು ಕೂಡ ರೆಡಿ ಇದೆ. ಈಗ ಊಟ ಮಾಡೋಣ, ಊಟ ಮಾಡಿಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮುಗೀತು, ಇವಾಗ ಮೇಲ್ಗಡೆ ಮತ್ತೆ ಬಂದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಪಾಪುನ ಇಲ್ಲೇ ಆಟ ಆಡ್ತಾ ಇದ್ದಾಳೆ, ಚಾಕ್ಲೇಟ್ ಬಾಕ್ಸ್ ಕೊಟ್ಬಿಟ್ಟಿದ್ದೀನಿ ಆಟ ಆಡೋದಕ್ಕೆ. ನಿನ್ನಲ್ಲ ಮಾತಾಡ್ತಿರೋದು, ನಿನ್ನಲ್ಲ, ನಾನು ಅವಳ ಬಗ್ಗೆ ಮಾತಾಡ್ತಿರೋದಕ್ಕೆ ತಿರುಗಿ ತಿರುಗಿ ನೋಡ್ತಾ ಇರೋದು. ಅವಳ ಬಗ್ಗೆ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ನನ್ನ ಬಗ್ಗೆನೇ ಮಾತಾಡ್ತಾ ಇರೋದು ಅಂತ. ತೋರಿಸ್ತೀನಿ ನೋಡಿ ನಿಮಗೆ. ಏನ್ ಮೇಡಮ್, ಏನು ಏನ್ ಮೇಡಮ್, ಏನ್ ಮೇಡಮ್, ಏನ್ ಮೇಡಮ್, ಏನು ಬಂದು 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 ಬಂದು
ಅವಳದು ಊಟ ಎಲ್ಲ ಆಯ್ತು, ರೆಸ್ಟ್. ಅವಳು ಮಲಗ್ಬೇಕು ಆಕ್ಚುಲಿ, ಇವಾಗ ಮಲಗ್ತಾನೆ ಇಲ್ಲ. ಬೆಳಿಗ್ಗೆ ಎಷ್ಟು ಬಿಸಿ ಸ್ನಾನ ಮಾಡಿಸಿರೋದು, ಟ್ರೈ ಕೊಡೋದೇ ಬರ್ತಾ ಇದ್ದಾಳೆ. ಚಿನ್ನಾ ಇವಾಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿದ್ದೆ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಆ್ಯಂಡ್ ಆಮೇಲೆ ಎದ್ದು ಕಾಫಿ ಟೀ ಕುಡಿಯುವಾಗ ಸಿಗ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇವಾಗ ಅವಳನ್ನ ಮಲಗಿಸ್ತಾ ಇದ್ದೀನಿ, ಮಲಗ್ತಾನೆ ಇಲ್ಲ. ಅವಳ ಜೊತೆ ಸೇರ್ಕೊಂಡು ನಾನು ಸರ್ಕಸ್ ಮಾಡ್ತಾ ಇದ್ದೀನಿ. ಈ ಚಾಕ್ಲೇಟೆಲ್ಲ ಆಗೋಗಿದೆಯಂತೆ, ಒಳಗಡೆ ಏನೂ ಇಲ್ಲ ಅಂದ್ಬಿಟ್ಟು ಅಳ್ತಾ ಇಲ್ಲು. ಹಾಗೆ ಅದೆಲ್ಲ ಬಾಕ್ಸ್ ಕೊಟ್ಬಿಟ್ಟು ಕೂರಿಸಿದ್ದೀನಿ. ಚಾಕ್ಲೇಟ್ ಕವರೆಲ್ಲ ಮಕ್ಳ ಕೈಲಿ ಕೊಡಬೇಡಿ, ನಾನು ಹಾಲೇ ನೋಡ್ಕೊತಾ ನಿಂತ್ಕೊಂಡಿದ್ದೀನಿ. ಅಳ್ತಾ ಇದ್ದಾಳೆ ಅಂದ್ಬಿಟ್ಟು ಸುಮ್ಮನೆ ಕೊಟ್ಟಿದ್ದೀನಿ ಅಷ್ಟೇ. ಅವಾಯ್ಡ್ ಮಾಡಿ ಮಕ್ಳ ಕೈಲಿ ಚಾಕ್ಲೇಟ್ ಕವರೆಲ್ಲ ಕೊಡಬೇಡಿ. ಫೈನಲಿ ಅವಳು ನಿದ್ದೆನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಇಬ್ಬರು ಹಂಗೆ ಆಟ ಆಡ್ಕೊಂಡಿದ್ವಿ. ಅವ್ರ ಪಾಪ ಬಂದು ಇಂಟ್ರೆಸ್ಟಿಂಗಾಗಿ ಫಿಲಮ್ ನೋಡ್ತಾ ಇದ್ದಾರೆ. ನಮಗೆ ಫಿಲಮ್ ನೋಡೋಕ್ಕೆಲ್ಲ ಬೋರು, ಸೊ ಹಾಗಾಗಿ ಟೈಮ್ ಕೂಡ 4:30 ಅರೌಂಡ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಟೀ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇವತ್ತು ನಾನು ಕಡಲೆಪುರಿದು ಅಮ್ಮ ಮಾಡಿಟ್ಟಿದ್ರು ಸ್ನ್ಯಾಕ್. ಸೊ ಒಂಥರ ಚೆನ್ನಾಗಿರುತ್ತೆ ಗರ್ಮ ಗರ್ಮ ಅಂದ್ಬಿಟ್ಟು ಅದಕ್ಕೆ ಟೀ ಮಾಡಿಕೊಂಡು ಒಂದು ಬೌಲಲ್ಲಿ ಇದನ್ನು ಮಸಾಲ ಕಡಲೆಪುರಿ ಹಾಕ್ಕೊಂಡು ಇಬ್ಬರು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಫಿಲಮ್ ನೋಡ್ಕೊಂಡು ಇವಾಗ ಒಂಥರ ಈ ರೀತಿ ಏನು ಟೀ ಜೊತೆಗೆ ಈ ರೀತಿ ಯಾವುದಾದ್ರೂ ಸೈಡ್ ಸ್ನ್ಯಾಕ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಬೀನ್ ಬ್ಯಾಗ್ಗೆ ಫಿಲ್ ಮಾಡೋದಕ್ಕೆ ಅಂದ್ಬಿಟ್ಟು ಬೀನ್ಸ್ ಎಲ್ಲ ಅದು ತಂದಿಟ್ಟಿದ್ದಾರೆ. ಹೇಳಬೇಕಂದ್ರೆ ನಮ್ಮದು ಬೀನ್ ಬ್ಯಾಗಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಅದು ಫ್ಲ್ಯಾಟ್ ಆಗಿಬಿಡ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದು ಇಟ್ಟಿದ್ರು, ಅದನ್ನು ಕೂಡ ಫಿಲ್ ಮಾಡಬೇಕು. ನೋಡೋಣ ಹೇಗಾಗುತ್ತೆ, ಸಾಕಾಗುತ್ತಾ ಇನ್ನು ಬೇಕಾಗುತ್ತಾ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು ಒಂದು ಪ್ಯಾಕೆಟ್ ಪೂರ್ತಿ ಇದು ಬೀನ್ ಬ್ಯಾಗ್ ತೊಗೊಂಡು ಬಂದಿದ್ದಾರೆ. ಇದು ಆ್ಯಕ್ಚುಲಿ ಲಾಕ್ಡೌನ್ ಎಲ್ಲ ಇರಲಿಲ್ಲ ಅವಾಗ, ಮಾಮೂಲಿ ಕ್ಯಾಶುವಲ್ ಡೇ ಇರಬೇಕಾದ್ರೆ ತೊಗೊಂಡು ಬಂದಿದ್ದು. 399 ರುಪೀಸ್ ಆಫರಲ್ಲಿ ಇತ್ತು ಅಂದ್ಬಿಟ್ಟು ತೊಗೊಂಬಂದಿದ್ರು. 550 ಗ್ರಾಮ್ಸ್ ನೋಡ್ಬೋದು ನೀವು. ಕ್ವಾಂಟಿಟಿ ನಂಬರ್ 1. ಹಾಗೆ ಅಲ್ಲಿ QR ಕೋಡ್ ಕೂಡ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಆಗಿತ್ತು, ತುಂಬಾ ಆಫರಲ್ಲಿತ್ತು ಅಂದ್ಬಿಟ್ಟು ತೊಗೊಂಡು ಬಂದಿಟ್ಟಿದ್ರು. ಇದನ್ನು ಫಿಲ್ ಮಾಡೇ ಇರಲಿಲ್ಲ, ಎಷ್ಟೊಂದು ದಿನ ಆಗಿತ್ತು ತಂದಿಟ್ಟು. ಸೊ ಇವತ್ತು ಫೈನಲಿ ಫಿಲ್ ಮಾಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ನೋಡೋಣ ಸಾಕಾಗುತ್ತಾ ಸಾಕಾಗಲ್ವ ಅಂದ್ಬಿಟ್ಟು. ಮೇ ಬಿ ಸಾಕಾಗಲ್ಲ, ಇನ್ನೂ ಒಂದು ಬ್ಯಾಗ್ ಇದೇ ಥರದ್ದು ಹಾಕಬೇಕು. ಇನ್ನೊಂದು ತೊಗೊಂಬರೋವರೆಗೂ ಅಟ್ಲೀಸ್ಟ್ ಇದಾದರೂ ಹಾಕಿರೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಫೈನಲಿ ಬೀನ್ಸ್ ಎಲ್ಲ ಹಾಕಾಯಿತು, ನೋಡ್ತಿರ್ಬೋದು ನೀವು. ಅಷ್ಟು ಇನ್ನೂ ಸಾಕಾಗಿಲ್ಲ, ಇನ್ನೂ ಒಂದು ಬ್ಯಾಗು ಬೇಕಾಗುತ್ತೆ.
ಇವಾಗ ಸದ್ಯಕ್ಕೆ ಇಷ್ಟಿರಲಿ, ನೋಡೋಣ. ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಇವಾಗ ನೋಡಿ ಆಫ್ ಬಂತು, ಮೀನ್ ಬ್ಯಾಕ್ ಒಂದು ಲೆವೆಲಿಗೆ ಬಂದಿದೆ. ಓಕೆ ಫ್ರೆಂಡ್ಸ್, ಹೊರಗಡೆ ವೆದರ್ ತುಂಬಾ ಚೆನ್ನಾಗಿತ್ತು, ಸೊ ಹಾಗಾಗಿ ಇಬ್ಬರು ಆಚೆ ಕಡೆಗೊಂದು ಬಂದು ಕುತ್ಕೊಂಡಿದ್ದೀವಿ, ನೋಡ್ಬೋದು ನೀವು. ಆ್ಯಂಡ್ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ಸ್. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.